ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇರೋದು ಕೇಸರಿ ಎಣ್ಣೆ ಯಾವ ತಿಂಗಳಿಂದ ಕುಡಿಬೇಕು ಅಂತ ತುಂಬ ಜನ ರಿಕ್ವೆಸ್ಟ್ ಕಳಿಸಿದ್ರಿ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಪ್ರೆಗ್ನೆನ್ಸಿಯಲ್ಲಿ ಕೇಸರಿಯನ್ನು ಇದೇ ತಿಂಗಳಿಂದ ಕುಡಿಬೇಕು ಅಂತ ಏನೂ ಇಲ್ಲ. ಬಟ್ ಸಲ್ಯೂಷನ್ ಏನಪ್ಪ ಅಂದರೆ ಒಂದೇ ಒಂದು, ಸೊ ನೀವು 3 ತಿಂಗಳು ನಂತರ ಕುಡಿಯೋದು ಒಳ್ಳೆಯದು ಅಂತ. ಸೊ ನಿಮಗೆ ನಿಮ್ಮ ಬಾಡಿ ಹೀಟ್ ಟೆಂಪ್ರೇಚರ್ ಎಲ್ಲ ಕರೆಕ್ಟಾಗಿದೆ, ನಮ್ಗೆ ಯಾವುದೇ ರೀತಿ ಹೀಟ್ ಆಗೋದಿಲ್ಲ ಅಂತ ಹೇಳೋದಾದರೆ ನೀವು ನಾರ್ಮಲಿ ನಿಮ್ಮ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗಲೇ ಕುಡಿಬೋದು. ಸೊ ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಿಮಗೆ ಆಲ್ರೆಡಿ ಒಂದು ಅಬಾರ್ಷನ್ ಆಗಿದ್ದರೆ, ಅಥವಾ ಮಗುನ ಕಳ್ಕೊಂಡಿರೋ ನೋವಿದ್ದರೆ, ಅಥವಾ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದ್ದರೆ, ಸೊ ನಿಮ್ಮ ಮೊದಲ ಪ್ರೆಗ್ನೆನ್ಸಿ ನಿಮ್ಗೆ ಗೊತ್ತೇ ಇರುತ್ತೆ, ಅಬಾರ್ಷನ್ ಯಾವ ಟೈಪಲ್ಲಿ ಆಯಿತು, ಯಾವುದಕ್ಕಾಯಿತು ಅಂತ ನಿಮ್ಗೆ ಗೊತ್ತೇ ಇರುತ್ತಲ್ಲ. ಸೊ ಒಂದು ವೇಳೆ ನಿಮಗೆ ತುಂಬ ಹೀಟಿಂದ ಆಗಿದ್ದರೆ ಅಬಾರ್ಷನ್ ಅನ್ನೋದು, ಸೊ ಈ ಒಂದು ಟೈಪಲ್ಲಿದ್ದರೆ ಆದಷ್ಟು ನೀವು 2 ತಿಂಗಳ ನಂತರ ಅಥವಾ 3 ತಿಂಗಳ ನಂತರ ಕೇಸರಿಯನ್ನು ಯೂಸ್ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸೊ ಯಾಕೆ ಈ ಒಂದು ಟೈಪಲ್ಲಿ 3 ತಿಂಗಳ ನಂತರ ತೊಗೋಬೇಕು ಅಂದರೆ, ನಿಮ್ಮ ಬಾಡಿ ಸ್ಟ್ರೆಂತ್ ಆಗಿರುತ್ತೆ, ಆಲ್ರೆಡಿ ಮಗುನೂ ಕೂಡ ಸ್ವಲ್ಪ ಬೆಳೆದಿರುತ್ತೆ. ಸೊ ಮಗು ಬೆಳವಣಿಗೆ, ನಿಮ್ಮ ಒಂದು ಬೆಳವಣಿಗೆ ಎಲ್ಲ ಕೂಡ ಕರೆಕ್ಟಾಗಿದ್ದಾಗ ಅಬಾರ್ಷನ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ, ಬಹಳಷ್ಟು ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಕೇಸರಿಯನ್ನು 3 ತಿಂಗಳ ನಂತರ ಕುಡೀರಿ ಅಂತ ಸಜೆಸ್ಟ್ ಮಾಡೋದು. ಸೊ ನಿಮ್ಮ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗಿಂದ ನಿಮ್ಮ ಬಾಡಿ ಹೀಟಲ್ಲಿದೆ, ದಯವಿಟ್ಟು ಬೇಡ ಅಂತ ನಾನು ಟಿಪ್ಸನ್ನು ಕೊಡಬಹುದು. ಸೊ ನಿಮಗೆ ಏನೂ ಆಗಿಲ್ಲ. ಸೊ ನಾರ್ಮಲಾಗಿ ನಾನು ಊಟ ತಿಂಡಿ ಮಾಡ್ತಾ ಇದ್ದೀನಿ, ನನಗೆ ಬಾಡಿ ಏನು ಹೀಟ್ ಇಲ್ಲ ಅಂತ ಹೇಳೋದಾದರೆ, ದಯವಿಟ್ಟು ನೀವು ಮಾಮೂಲಿ ನಿಮ್ಮ ಪ್ರೆಗ್ನೆನ್ಸಿ 1 ತಿಂಗಳ ನಂತರನೇ ನೀವು ಸ್ಟಾರ್ಟ್ ಮಾಡಿಕೊಂಡು ಕುಡಿಬಹುದು. ಸೊ ಕೇಸರಿಯನ್ನು ಕುಡಿಯೋದ್ರಿಂದ ಹಲವಾರು ರೀತಿಯಾದಂತಹ ಬೆನಿಫಿಟ್ಸ್ ಇದೆ. ಕೇಸರಿಯನ್ನು ಯಾವಾಗ ಕುಡಿಬೇಕು ಇವೆಲ್ಲ ಕೂಡ ವಿಡಿಯೋಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಲಿಂಕು, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.